ಕವನದ ಹೆಸರು ಕವಿಯ ಆತಂಕ. ಅನುವಾದ ಜಿ ರಾಮನಾಥ ಭಟ್. ಕವಿಯ ಆತಂಕ. ನನ್ನ ಕವಿತೆಗಳನ್ನು ನಿನಗೆ ಕಳುಹುತ್ತಿರುವೆ ಓದುಗ, ಅಚ್ಚು ಮೊಳೆಗಳನ್ನು ಒತ್ತಿ ಪುಸ್ತಕದಲ್ಲಿ ತುಂಬುತ್ತಾ ಹಿಂಡು ಹಕ್ಕಿಗಳನ್ನು ಪಂಜರದಲ್ಲಿ ತುಂಬುವಂತೆಯೇ ಉಸಿರುಗಟ್ಟುವಂತೆ ತುಂಬಿ ರಟ್ಟು ಹೊದಿಸಿ ಕಟ್ಟುತ್ತ ನನ್ನ ಗೀತ ಈ ಅನಂತ ವಿಶ್ವದಲ್ಲಿ ತಿರುಗುತ್ತಾ ನೀಲ ಬಾನಿನಲ್ಲಿ ಚಂದ್ರ ತಾರೆಗಳನ್ನು ಸುತ್ತುತ್ತಾ ನಲಿಯುತ್ತಿರಲು ಕೆಳಗೆ ಸೆಳೆದು ಅಚ್ಚುಕೂಟ ಚುಂಬಕ ನೀನು ಓದಲೆಂದೇ ಇಂದು ಪ್ರಕಟವಾಯಿತು ಪುಸ್ತಕ. ಇಂದಿನ ಈ ಅಶಾಂತ ಯುಗದಿ ಓಡುತಿಹರು ಮನುಜರು ಇನಿತು ಕವಿಯ ವಾಣಿ ಕೇಳುವಂತ ಸಮಯವಿಲ್ಲವು. ಇಂದು ಭೋಜರಾಜನಿಲ್ಲ, ನಾನು ಕಾಳಿದಾಸನಲ್ಲ, ಬರಿದೆ ಹಗಲುಗನಸ ಕಂಡು ವ್ಯರ್ಥವಾಯ್ತು ಸಮಯವು. ಹೃದಯವಂತ ಓದುಗರನ್ನು ಕಂಡು ನಲ್ಮೆ ತೋರಲು ಕಾವ್ಯ ಕನ್ನೆ ಓಡುತಿಹಳು ಬಸ್ಸು ರೈಲು ಹತ್ತಲು. ಈ ಕವನದಲ್ಲಿ ಕಣ್ಣ ಮುಂದಿನ ಲೋಕದಲ್ಲಿ ಕಂಡ ವಾಸ್ತವ ಸಂಗತಿಗಳಿಗೆ ತನ್ನ ಮನದ ಕಲ್ಪನೆ ಮತ್ತು ಚಿಂತನೆಯ ಅಂಶಗಳನ್ನು ಕಲಾತ್ಮಕವಾಗಿ ಹೆಣೆದು ರಚಿಸಿರುವ ಕವಿತೆಯನ್ನು ಓದಿ ಓದುಗರಿಗಾಗಿ ಹಂಬಲಿಸುತ್ತಿರುವ ಕವಿಯ ಮನದ ತಳಮಳವನ್ನು ಚಿತ್ರಿಸಲಾಗಿದೆ. ಕವಿ ಅಂದರೆ ಕಾವ್ಯವನ್ನು ರಚಿಸುವವನು. ಆತಂಕ, ತಳಮಳ, ಕಳವಳ, ಅಚ್ಚುಮೊಳೆ, ಅಕ್ಷರದ ರೂಪದಲ್ಲಿ ಲೋಹದಿಂದ ತಯಾರಿಸಿರುವ ಮೊಳೆಗಳು, ಇವನ್ನು ಒಂದರ ಪಕ್ಕ ಮತ್ತೊಂದನ್ನು ಪದರೂಪದಲ್ಲಿ ಜೋಡಿಸಿ ಕವಿಯ ಕೈ ಬರಹದಲ್ಲಿದ್ದ ಕವಿತೆಯನ್ನು ಪುಸ್ತಕ ರೂಪದಲ್ಲಿ ಮುದ್ರಿಸುತ್ತಿದ್ದರು. ಕಂಪ್ಯೂಟರ್ ತೆರೆಯಲ್ಲಿ ಅಕ್ಷರಗಳು ಮೂಡುವುದಕ್ಕೆ ಮುನ್ನ ಪುಸ್ತಕ ಮುದ್ರಣಕ್ಕಾಗಿ ಬಳಸುತ್ತಿದ್ದ ತಂತ್ರಜ್ಞಾನವಿದು. ಹಿಂಡು ಹಕ್ಕಿಗಳನ್ನು ಪಂಜರದಲ್ಲಿ ತುಂಬುವಂತೆಯೇ ಈ ನುಡಿಗಳು ಒಂದು ರೂಪಕವಾಗಿ ಬಳಕೆಗೊಂಡಿವೆ. ಇಂಪಾದ ದನಿಯನ್ನು ಮಾಡುವ ನೂರಾರು ಹಕ್ಕಿಗಳನ್ನು ಒಂದು ಪಂಜರದಲ್ಲಿ ತುಂಬುವಂತೆಯೇ ಕವಿಯು ತನ್ನ ಮನದಲ್ಲಿ ಮಿಡಿದ ಮಾನವ ಸಮುದಾಯದ ನೋವು ನಲಿವಿನ ನೂರಾರು ಬಗೆಯ ಭಾವನೆಗಳನ್ನು ಕವನ ರೂಪದಲ್ಲಿ ತುಂಬಿಟ್ಟಿದ್ದಾನೆ. ಉಸಿರುಗಟ್ಟುವಂತೆ ತುಂಬಿ ರಟ್ಟು ಹೊದಿಸಿ ಕಟ್ಟುತ್ತ ಕವಿಯ ಮನದಲ್ಲಿ ಇಡಿಕಿರಿದಿದ್ದ ಒಳಮಿಡಿತಗಳೆಲ್ಲವೂ ಇದೀಗ ಕವನದ ರೂಪದಲ್ಲಿ ಪುಸ್ತಕವ ರೂಪವನ್ನು ಪಡೆಯುತ್ತಿವೆ. ನನ್ನ ಗೀತ ಈ ಅನಂತ ವಿಶ್ವದಲ್ಲಿ ತಿರುಗುತ್ತ ನೀಲ ಬಾನಿನಲ್ಲಿ ಚಂದ್ರ ತಾರೆಗಳನ್ನು ಸುತ್ತುತ್ತ ನಲಿಯುತ್ತಿರಲು ಈ ನುಡಿಗಳು ರೂಪಕದ ತಿರುಳಿನಲ್ಲಿ ಬಳಕೆಗೊಂಡಿವೆ. ಕವಿಯ ಕವನದಲ್ಲಿ ಚಿತ್ರಣಗೊಂಡಿರುವ ಸಂಗತಿಗಳು ಜೀವಿಗಳ ಜಗತ್ತನ್ನು ಮಾತ್ರವಲ್ಲ ಆಕಾಶಕಾಯಗಳಾದ ಚಂದ್ರ ತಾರೆಗಳೆಲ್ಲವನ್ನೂ ಒಳಗೊಂಡಿದೆ. ಅಚ್ಚುಕೂಟ, ಮುದ್ರಣಾಲಯ, ಚುಂಬಕ, ಸೂಜಿಗಲ್ಲು, ಕಬ್ಬಿಣವನ್ನು ತನ್ನತ್ತ ಸೆಳೆದುಕೊಳ್ಳುವ ಒಂದು ಬಗೆಯ ಲೋಹ, ಕೆಳಗೆ ಸೆಳೆದು ಅಚ್ಚುಕೂಟ ಚುಂಬಕ ನೀನು ಓದಲೆಂದೇ ಇಂದು ಪ್ರಕಟವಾಯಿತು ಪುಸ್ತಕ. ಗಗನ ಮಂಡಲದಲ್ಲಿರುವ ಆಕಾಶಕಾಯಗಳ ಎಡೆಯಲ್ಲಿ ಹರಡಿಕೊಂಡು ನುಲಿದಾಡುತ್ತಿದ್ದ ನನ್ನ ಕವಿತೆಯ ಒಳಮಿಡಿತಗಳನ್ನು ಭೂಮಂಡಲದಲ್ಲಿದ್ದ ಮುದ್ರಣಾಲಯವೆಂಬ ಸೂಜಿಗಲ್ಲು ತನ್ನತ್ತ ಸೆಳೆದು ಪುಸ್ತಕ ರೂಪದಲ್ಲಿ ಓದುಗರಿಗೆ ನೀಡುತ್ತಿದೆ. ಇಂದಿನ ಈ ನಮ್ಮ ಕಣ್ಣ ಮುಂದಿನ ಜಗತ್ತಿನಲ್ಲಿ ಅಶಾಂತ ವ್ಯಕ್ತಿಯು ಮನದಲ್ಲಿ ನೆಮ್ಮದಿ ಇಲ್ಲದೆ ತೊಳಲಾಡುತ್ತಿರುವುದು, ಇಂದಿನ ಈ ಅಶಾಂತ ಯುಗದಿ ಓಡುತಿಹರು ಮನುಜರು, ಇಂದಿನ ಕಾಲಮಾನದಲ್ಲಿ ಜೀವಿಸುತ್ತಿರುವ ವ್ಯಕ್ತಿಗಳೆಲ್ಲರೂ ಒಂದಲ್ಲ ಒಂದು ಬಗೆಯ ಮಾನಸಿಕ ಒತ್ತಡದಿಂದ ತೊಳಲಾಡುತ್ತಿದ್ದಾರೆ. ಸಿರಿವಂತರು ಇನ್ನೂ ಹೆಚ್ಚಿನ ಪ್ರಮಾಣದ ಸಂಪತ್ತನ್ನು ಕೂಡಿಡಬೇಕೆಂಬ ದುರಾಸೆಯಿಂದ ಪರಿತಪಿಸುತ್ತಿದ್ದಾರೆ. ಬಡವರು ಜೀವನಕ್ಕೆ ಅತ್ಯಗತ್ಯವಾದ ಅನ್ನ, ಬಟ್ಟೆ, ವಸತಿ, ವಿದ್ಯೆ, ಉದ್ಯೋಗ ಮತ್ತು ಆರೋಗ್ಯವನ್ನು ಪಡೆಯಲಾಗದೆ ಒದ್ದಾಡುತ್ತಿದ್ದಾರೆ.
ಇನ್ನುಳಿದ ಮಧ್ಯಮ ವರ್ಗದವರು ಅತ್ತ ಸಿರಿವಂತಿಕೆಯ ಏಣಿಯನ್ನು ಹತ್ತಲಾಗದೆ ಇತ್ತ ಬಡತನದ ಗುಂಡಿಗೆ ಬೀಳಬಹುದೆಂಬ ಹೆದರಿಕೆಯಿಂದ ಕಂಗಾಲಾಗಿದ್ದಾರೆ. ಈ ರೀತಿ ಪ್ರತಿಯೊಬ್ಬರ ಜೀವನದಲ್ಲಿಯೂ ನೆಮ್ಮದಿ ಎಂಬುದು ಇಲ್ಲವಾಗಿದೆ. ಇನಿತು ಸ್ವಲ್ಪ ವಾಣಿ ಅಂದರೆ ನುಡಿ, ಕವಿಯ ವಾಣಿ. ಕವಿಯು ತನ್ನ ಕವಿತೆಯ ಮೂಲಕ ಹೇಳುವ ವಿಚಾರಗಳು. ಇನಿತು ಕವಿಯ ವಾಣಿ ಕೇಳುವಂತ ಸಮಯವಿಲ್ಲವು. ಕವಿತೆಯನ್ನು ಓದಿ ಕವಿತೆಯಲ್ಲಿ ಚಿತ್ರಣಗೊಂಡಿರುವ ಮಾನವ ಸಮುದಾಯದ ಬದುಕಿನ ನೋವು ನಲಿವನ್ನು, ಲೋಕದ ವಾಸ್ತವವನ್ನು ಮತ್ತು ಕವಿಕಲ್ಪಿತ ಜಗತ್ತಿನ ಸಂಗತಿಗಳನ್ನು ಸ್ವಲ್ಪವಾದರೂ ಕೇಳುವ ಆಸಕ್ತಿಯಾಗಲಿ, ತಿಳಿಯಬೇಕೆಂಬ ಕುತೂಹಲವಾಗಲಿ, ಆಸೆಯಾಗಲಿ ಯಾರೊಬ್ಬರಿಗೂ ಇಲ್ಲವಾಗಿದೆ. ಆದ್ದರಿಂದಲೇ ಓದಲು ಬಿಡುವಿಲ್ಲ ಎಂಬ ನೆಪವನ್ನು ಹೇಳಿ ಕವಿತೆಯ ಓದಿನಿಂದ ಇಂದಿನ ಜನರು ದೂರವಾಗಿದ್ದಾರೆ. ಇಂದು ಭೋಜರಾಜನಿಲ್ಲ, ನಾನು ಕಾಳಿದಾಸನಲ್ಲ. ಈ ರೀತಿ ಕವಿ ಅತ್ಯಂತ ದುಃಖಕ್ಕೆ ಒಳಗಾಗಿದ್ದಾರೆ. ಇಂಡಿಯಾ ದೇಶದ ಪ್ರಾಚೀನ ಕವಿಗಳಲ್ಲಿ ಕಾಳಿದಾಸನ ಹೆಸರು ಬಹುದೊಡ್ಡದು. ಸಂಸ್ಕೃತ ನುಡಿಯಲ್ಲಿ ಮಹಾಕವಿ ಕಾಳಿದಾಸ ರಚಿಸಿರುವ ಅಭಿಜ್ಞಾನ ಶಾಕುಂತಳಂ ನಾಟಕ ಮತ್ತು ಮೇಘದೂತ ಕಾವ್ಯಗಳು ಜಗತ್ತಿನ ಎಲ್ಲೆಡೆಯಲ್ಲಿಯೂ ಓದುಗರಿಂದ ಮೆಚ್ಚುಗೆಯನ್ನು ಪಡೆದಿವೆ. ಮಹಾಕವಿ ಕಾಳಿದಾಸನು ಇದ್ದ ಕಾಲ ಮತ್ತು ಪ್ರಾಂತ್ಯಗಳ ಬಗ್ಗೆ ನಿಶ್ಚಿತವಾದ ಮಾಹಿತಿಗಳು ದೊರಕಿಲ್ಲ. ಸಾಹಿತ್ಯ ಚಿತ್ರಕಾರರ ಊಹೆಯಂತೆ ಕಾಳಿದಾಸನ ಜೀವಿತದ ಕಾಲ ಸುಮಾರು ಕ್ರಿಸ್ತಶಕ 5ನೇ ಶತಮಾನ. ಕಾಳಿದಾಸನು ದಾರಾಪುರದ ಅರಸನಾದ ಭೋಜರಾಜನ ಒಡ್ಡೋಲಗದಲ್ಲಿ ಕವಿಯಾಗಿ ರಾಜನಿಗೆ ಆತ್ಮೀಯನಾದ ಗೆಳೆಯನಾಗಿದ್ದನು. ಇಂದು ಭೋಜರಾಜನಿಲ್ಲ, ನಾನು ಕಾಳಿದಾಸನಲ್ಲ ಎಂದು ಕವಿಯು ವ್ಯಥೆಪಡುತ್ತಿರಬೇಕಾದರೆ ಕಾರಣವೇನೆಂದರೆ, ಪ್ರಾಚೀನ ಕಾಲದಲ್ಲಿ ರಾಜ ಮಹಾರಾಜರಲ್ಲಿ ಹಲವರು ತಮ್ಮ ಒಡ್ಡೋಲಗದಲ್ಲಿ ಕವಿಗಳಿಗೆ ಆಶ್ರಯವನ್ನು ನೀಡಿ ಕವಿಗಳ ಕಾವ್ಯ ರಚನೆಗೆ ಒತ್ತಾಸೆಯಾಗಿದ್ದರು. ಕವಿಯು ತಾನು ರಚಿಸಿದ ಹೊಸ ಕಾವ್ಯವನ್ನು ಒಡ್ಡೋಲಗದಲ್ಲಿ ನೆರೆದಿದ್ದ ಇತರ ಕವಿಗಳ, ವಿದ್ವಾಂಸರ ಮತ್ತು ಕಾವ್ಯ ಪ್ರೇಮಿಗಳ ಮುಂದೆ ಓದುತ್ತಿದ್ದನು. ಕವಿಯ ಹೊಸ ಕಾವ್ಯದ ರಚನೆಗೆ ಹೊಗಳಿಕೆ ಇಲ್ಲವೇ ತೆಗಳಿಕೆಯು ನೇರವಾಗಿ ದೊರೆಯುತ್ತಿತ್ತು. ಅಂತಹ ಕಾವ್ಯ ಪರಿಸರವು ಈಗ ತನ್ನ ಕಾಲದಲ್ಲಿ ಇಲ್ಲವೆಂದು ಕವಿಯು ಹೇಳುತ್ತಿದ್ದಾನೆ. ಹಗಲುಗನಸು, ಇದೊಂದು ನುಡಿಗಟ್ಟು. ವ್ಯಕ್ತಿಯು ಮುಂದಿನ ಜೀವನದ ಬಗ್ಗೆ ತನ್ನ ಮನದಲ್ಲಿಯೇ ಊಹಿಸಿಕೊಳ್ಳುವ ಒಲವು, ನಲಿವು, ನೆಮ್ಮದಿಯ ಸುಂದರವಾದ ಸಂಗತಿಗಳು. ಬರಿದೆ ಹಗಲುಗನಸ ಕಂಡು ವ್ಯರ್ಥವಾಯಿತು ಸಮಯವು. ಕವಿಯು ತನ್ನ ಕವಿತೆಯ ಓದಿಗೆ ಸಮಾನ ಮನಸ್ಕರಾದ ಓದುಗರು ದೊರೆಯುತ್ತಾರೆಯೋ ಇಲ್ಲವೋ ಎಂಬ ಆತಂಕಕ್ಕೆ ಒಳಗಾಗಿ ನಿರಾಶೆಯಿಂದ ಈ ನುಡಿಗಳನ್ನು ಆಡುತ್ತಿದ್ದಾನೆ. ಹೃದಯವಂತ ಒಳ್ಳೆಯ ಮನಸ್ಸಿನವನು, ಹೃದಯವಂತ ಓದುಗರು, ಕವಿತೆಯ ಬಗ್ಗೆ ಅಪಾರವಾದ ಒಲವುಳ್ಳ, ಕವಿತೆಯ ಒಂದೊಂದು ನುಡಿಯನ್ನು ಚೆನ್ನಾಗಿ ತಿಳಿದುಕೊಳ್ಳಬೇಕೆಂಬ ಹಂಬಲವುಳ್ಳ, ಕವಿತೆಯ ನುಡಿಗಳಲ್ಲಿ ಹೊರಹೊಮ್ಮುತ್ತಿರುವ ನೋವು ನಲಿವಿನ ಸಂಗತಿಗಳ ಮೂಲಕ ಮಾನವ ಸಮುದಾಯದ ಜೀವನದ ಒಳಿತು ಕೆಡುಕನ್ನು ಅರಿತುಕೊಳ್ಳಬೇಕೆಂಬ ಎಚ್ಚರವುಳ್ಳ ಮತ್ತು ಕವಿಯ ಮನಸ್ಸಿನ ಒಳಮಿಡಿತಗಳ ಜೊತೆ ಜೊತೆಗೆ ಸಮಾನವಾಗಿ ಮಿಡಿಯುವಂಥ ಮನಸ್ಸುಳ್ಳ ಓದುಗರು, ಇಂತಹವರನ್ನು ಸಹೃದಯರು ಎಂದು ಕರೆಯುತ್ತಾರೆ. ಸಹೃದಯರು ಅಂದರೆ ಕವಿಯ ಹೃದಯಕ್ಕೆ ಸಮಾನವಾದ ಹೃದಯವುಳ್ಳವರು ಎಂದು ಅರ್ಥ. ಕಾವ್ಯ ಕನ್ಯೆ, ಇದೊಂದು ನುಡಿಗಟ್ಟು. ನೋಡುವವರ ಕಣ್ಮನಕ್ಕೆ ಆನಂದ ಮತ್ತು ಉತ್ಸಾಹವನ್ನು ನೀಡುವ ತರುಣಿಯ ಮೈಮನದ ಸೊಬಗಿನಂತೆ ಕಾವ್ಯದ ನುಡಿರಚನೆಯ ಸೊಬಗು ಮತ್ತು ಸಂಗತಿಯು ಓದುಗರ ಮನಕ್ಕೆ ಮುದವನ್ನು ನೀಡುವಂತಿರುತ್ತದೆ. ನಲ್ಮೆ ತೋರಲು, ನಲ್ಮೆ ಅಂದರೆ ಪ್ರೀತಿ, ಒಲವು, ಅನುರಾಗ. ಹೃದಯವಂತ ಓದುಗರನ್ನು ಕಂಡು ನಲ್ಮೆ ತೋರಲು ಕಾವ್ಯ ಕನ್ಯೆ ಓಡುತಿಹಳು ಬಸ್ಸು ರೈಲು ಹತ್ತಲು. ಈ ನುಡಿಗಳು ರೂಪಕದ ತಿರುಳಿನಲ್ಲಿ ಬಳಕೆಗೊಂಡಿವೆ.
ಕವಿಯ ಮನಸ್ಸಿಗೆ ಸಮಾನವಾದ ಮನಸ್ಸುಳ್ಳ ಸುಹೃದಯರನ್ನು, ಅಂದರೆ ಹೇಗೆ ಕವಿಯು ಕವಿತೆಯನ್ನು ರಚಿಸುವುದಕ್ಕೆ ಮೊದಲು ಯಾವ ಯಾವ ಬಗೆಯ ವಾಸ್ತವ ದೃಶ್ಯಗಳನ್ನು ಕಂಡಿದ್ದನೋ, ಯಾವ ಯಾವ ಬಗೆಯ ಕಲ್ಪನೆಗಳನ್ನು ಮಾಡಿಕೊಂಡಿದ್ದನೋ, ಮತ್ತು ಯಾವ ಯಾವ ಬಗೆಯ ಚಿಂತನೆಗಳ ಏರಿಳಿತಗಳಿಗೆ ಮಾನಸಿಕವಾಗಿ ಒಳಗಾಗಿದ್ದನೋ, ಅಂತೆಯೇ ಮತ್ತೊಮ್ಮೆ ಕವಿಯಂತೆಯೇ ಕಾವ್ಯ ಪ್ರಪಂಚದಲ್ಲಿ ವಿಹರಿಸಬಲ್ಲ ಓದುಗರನ್ನು ಕಾವ್ಯ ಕನ್ಯೆಯು ಅರಸುತ್ತಾ ಅವರ ಬಳಿ ಸಾರಲು ಪುಸ್ತಕ ರೂಪದಲ್ಲಿ ಪಯಣಿಸುತ್ತಿದ್ದಾಳೆ. ಕ್ರಿಸ್ತಶಕ 1930 ರವೀಂದ್ರನಾಥ ಠಾಕೂರ್ ಅವರು ಬಂಗಾಳಿ ನುಡಿಯಲ್ಲಿ ರಚಿಸಿ ಪ್ರಕಟಿಸಿದ ಪುನಶ್ಚ ಎಂಬ ಕವನ ಸಂಕಲನಕ್ಕೆ ಮುನ್ನುಡಿಯಾಗಿ ಕವಿಯ ಆತಂಕ ಎಂಬ ಈ ಕವನವನ್ನು ರಚಿಸಿದ್ದರು. ಕವನವನ್ನು ಮತ್ತೊಮ್ಮೆ ಓದುತ್ತೇನೆ. ಕವಿಯ ಆತಂಕ. ನನ್ನ ಕವಿತೆಗಳನ್ನು ನಿನಗೆ ಕಳುಹುತ್ತಿರುವೆ ಓದುಗ, ಅಚ್ಚು ಮೊಳೆಗಳನ್ನು ಒತ್ತಿ ಪುಸ್ತಕದಲ್ಲಿ ತುಂಬುತ್ತಾ ಹಿಂಡು ಹಕ್ಕಿಗಳನ್ನು ಪಂಜರದಲ್ಲಿ ತುಂಬುವಂತೆಯೇ ಉಸಿರುಗಟ್ಟುವಂತೆ ತುಂಬಿ ರಟ್ಟು ಹೊದಿಸಿ ಕಟ್ಟುತ್ತ ನನ್ನ ಗೀತ ಈ ಅನಂತ ವಿಶ್ವದಲ್ಲಿ ತಿರುಗುತ್ತ ನೀಲ ಬಾನಿನಲ್ಲಿ ಚಂದ್ರ ತಾರೆಗಳನ್ನು ಸುತ್ತುತ್ತ ನುಲಿಯುತ್ತಿರಲು ಕೆಳಗೆ ಸೆಳೆದು ಅಚ್ಚುಕೂಟ ಚುಂಬಕ ನೀನು ಓದಲೆಂದೇ ಇಂದು ಪ್ರಕಟವಾಯ್ತು ಪುಸ್ತಕ. ಇಂದಿನ ಈ ಅಶಾಂತ ಯುಗದಿ ಓಡುತಿಹರು ಮನುಜರು, ಇನಿತು ಕವಿಯ ವಾಣಿ ಕೇಳುವಂತಹ ಸಮಯವಿಲ್ಲವು, ಇಂದು ಭೋಜರಾಜನಿಲ್ಲ, ನಾನು ಕಾಳಿದಾಸನಲ್ಲ, ಬರಿದೆ ಹಗಲುಗನಸ ಕಂಡು ವ್ಯರ್ಥವಾಯ್ತು ಸಮಯವು, ಹೃದಯವಂತ ಓದುಗರನ್ನು ಕಂಡು ನಲ್ಮೆ ತೋರಲು ಕಾವ್ಯ ಕನ್ನೆ ಓಡುತಿಹಳು ಬಸ್ಸು ರೈಲು ಹತ್ತಲು.